ನಾವು ಶಾಲೆಗೆ ಹೋಗ್ಬೇಕಂದ್ರೆ ರಸ್ತೆ ಗಿಸ್ತೆ ಏನಿಲ್ಲ, ನಮ್ಗೆ ಇಲ್ಲಿಂದ 5 ಕಿಲೋಮೀಟರ್ ನಡೆದು ಹೋಗಬೇಕು. ಇಲ್ಲೇ ರಸ್ತೆ ಗಿಸ್ತೆ ಏನಿಲ್ಲ, ಸೈಕಲ್ ಈಕಲ್ ಇಲ್ಲ, ಕರಡಿ ಭಯ ಜಾಸ್ತಿ ಇದೆ. ಮತ್ತು ನಾವು 13 ಮಂದಿ ಇದ್ದೇವೆ, 2 ಮಂದಿ ಸೈಕಲ್ ಇಂದ ಹೋಗ್ತಾರೆ, ನಮ್ಗೆ ಶಾಲೆಯಲ್ಲಿ ಸೈಕಲ್ ಈಕಲ್ ಕೊಟ್ಟಿಲ್ಲ. ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಆದ್ರೆ ಕರಡಿ ಭಯ ಜಾಸ್ತಿ ಇದೆ. ಇಲ್ಲಿಂದ ನಮ್ಗೆ ನಡ್ಕೊಂಡು ಹೋಗಕ್ಕೆ ರಸ್ತೆನೂ ಸರಿಯಾಗಿಲ್ಲ, ರಸ್ತೆಯನ್ನು ಮಾಡಬೇಕು. ಮತ್ತು ನಮ್ಗೆ ಈ ಮನೆಗಳು ಎಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಂದ್ರೆ ಹೇಳ್ಬೇಕು, ಅದನ್ನು ಕೂಡ ಇಲ್ಲೇ ಇರೋಂಗೆ ಮಾಡಿರ್ಬೇಕು. ಮತ್ತು ಈ ಕಾಡಿನಲ್ಲಿ ಬಹಳ ಕರಡಿ ಸಮಸ್ಯೆಗಳು ಇವೆ ಸರ್. ನಮ್ಗೆ ನೋಡ್ರಿ, ಸರ್ಕಾರಿಂದ ರೀ ಇಲ್ಲಿ ಯಾವ ಸೌಲತ್ತು ಇಲ್ಲ ರೀ. ಒಂದು ರೋಡ್ ಇಲ್ಲ, ಒಂದು ಮನೆ ಇಲ್ಲ ರೀ, ಒಂದು ಬೋರ್ ಇಲ್ಲ, ಒಂದು ಕರೆಂಟ್ ಇಲ್ಲ ರೀ, ಒಂದು ನೀರಿನ ಸೌಕರ್ಯ ಇಲ್ಲ ರೀ. ಯಾವ ಕಾರಣಕ್ಕೆ ನಮ್ಮ ಸರ್ಕಾರಿಂದ ಏನೂ ಕೊಡಲಿಲ್ಲ ರೀ. ಒಂದು 5 ಕೆಜಿ ಅಕ್ಕಿ ಬಿಟ್ಟು ಬೇರೆದು ಏನೇನು ಕೊಡಲಿಲ್ಲ ಸರ್ ನಮಗೆ. ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿಗೆ ಅವರು ಸರ್ ಈಗ ಮುಖ್ಯಮಂತ್ರಿ ಆಗ್ಯಾರ ಸರ್ ಅವರು. ಈಗ ಅವ್ರಿಗೆ ನಾ ಇಂಥಲ್ಲಿ ಅದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರೆ ಈಗ ಪುಣ್ಯಕ್ಕೆ ನೀವು ಬಂದಿರಿ ಸರ್, ಒಂದು ಸ್ವಲ್ಪ ಈ ಥರ ನಮ್ಮ ದಡ್ಡಿ ಅದಾವ ಅನ್ನೋದು ಸ್ವಲ್ಪ ನೀವು ಸ್ವಲ್ಪ ದಯ ಮಾಡಿ ಸರ್ ಅವ್ರಿಗೆ ಸ್ವಲ್ಪ ತಿಳಿಸ್ರಿ. ಇಂಥಲ್ಲಿ ನಾವು ಅದೀನಿ ಅನ್ನೋದು ಅವ್ರಿಗೆ ಸ್ವಲ್ಪ ಗೊತ್ತಾಗಿರ್ಬೇಕು ಸರ್. ನಮ್ಮ ಪಂಚಾಯತಿಂದ ನಮ್ಮ ಗ್ರಾಮದಿಂದ ಪಂಚಾಯತಿಂದ ಯಾವ ಮೆಂಬರ್ ಆಗಲಿ ರೀ, ಯಾರು ಇದು ಬಂದ ನಮ್ಗೆ ಇಂಥಲ್ಲಿ ಅದೀರ ಅನ್ನೋದು ಅವ್ರಿಗೆ ಯಾರೋ ಗುರುತು ಮಾಡಿ ಕೊಡಲಿಲ್ಲ ಸರ್. ಹಂಗೂ ನೀವು ಬಂದಿರಿ ಈಗ ಇಂಥಲ್ಲಿ ನಮ್ಮದೊಂದು ಈ ಥರಲ್ಲಿ ಇಂಥ ಜನ ಅದಾರಂತ ಒಂದು ನೀವು ಏನೇನು ಸಮಸ್ಯೆ ಐತ್ರಿ ಇಲ್ಲಿ? ಇಲ್ಲಿ ಕರೆಂಟಿಂದ ಸರ್, ರೋಡಿನ ಸಮಸ್ಯೆ ಐತ್ರಿ, ಈ ಮನೆಗಳು ಯಾರಿಗಿಲ್ಲ ರೀ, ನೀರಿನ ಸಮಸ್ಯೆ ಐತ್ರಿ. ಯಾವ ನಮಗೆ ಸೌಲತ್ತು ಅನ್ನೋದು ಯಾವ ಇಲ್ಲ ಸರ್ ಸರ್ಕಾರಿಂದ. ನಮ್ಗೆ ನೀರಿಲ್ಲ ಅಂದ್ರೆ ನಾವು ಹೋಗಿ ಡ್ಯಾಮಿನ ನೀರು ಕುಡಿತೀನಿ ಸರ್. ಅವಾಗ ಮತ್ತೆ ಕೆಮ್ಮು ನೆಗಡಿ ಚಲೋದ ಮತ್ತೆ ನಾವು ಆಸ್ಪತ್ರೆಗೆ ಹೋಗ್ಬೇಕು ಸರ್. ಅವಾಗ ಮತ್ತೆ ಡಾಕ್ಟ್ರುಗಳು ಹೇಳ್ತಾರೆ ಸ್ವಚ್ಛತೆ ನೀರು ಕುಡ್ರಿ, ಅವು ಕುಡ್ರಿ ಅಂತ ಹೇಳ್ತಾರೆ. ನಾ ಎಲ್ಲಿಗೆ ಹೋಗ್ಬೇಕು ಸರ್ ಸ್ವಚ್ಛತೆ ನೀರು ತರಕ್ಕೆ? ಇರೋದು ಬೋರೆ ಚಾಲೂ ಮಾಡ್ಕೊಡಂಗಿಲ್ಲ ಅವ್ರೆ. ಒಂದೊಂದು ವಾರ 15 ದಿನ ಮಟ್ಟ ನಾವು ಹೇಳಕ್ಕೆ ಹೋದ್ರೆ ಸರ್ ಅವರು ಯಾರೂ ಬಂದು ಮಾಡಲ್ಲ ರೀ. ಮತ್ತೆ ಬಂದವರಿಗೆ ನಾವು ಒಂದು 20-30 ಪಟ್ಟಿ ಹಾಕಿ ರಿಪೇರಿ ಮಾಡಿಸ್ಬೇಕು ಸರ್. ಒಂದು ಕೆಲವೊಂದು ಪಂಚಾಯತಿಂದ ಯಾರೂ ಬಂದಿಲ್ಲ ರೀ. ಈ ಸ್ಥಿತಿಲೇ ನಮ್ಮ ಓಟ್ ಎಲ್ಲ ಯಾರಿಗೆ ಹಾಕ್ತೀರಿ ನೀವು? ಓಟ್ ನಮ್ದು ಇಲ್ಲಿ ಸರ್ ಹೊಸೂರಿಗೆ ಹಾಕ್ತೀನಿ ಸರ್. ಇಷ್ಟು ವರ್ಷ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಓಟ್ ಹಾಕೊಂಡು ಬಂದಿರಿ ಸರ್. ಯಾಕಂದ್ರೆ ನಮಗೂ ಇಲ್ಲಿ ಹೊಸೂರು ಜನ ಹೇಳ್ತಿದ್ರೆ ನೀವು ಇವ್ರಿಗೆ ನಮ್ಮ ಎಮ್ ಎಲ್ ಎ ಓಟ್ ಹಾಕೊಂತ ಏನರ ಸ್ವಲ್ಪ ಮುಂದೆ ತಂದ್ರೆ ನಿಮ್ಗೆ ಏನು ಸೌಲತ್ತು ಹಾಕಿದೆ ಅಂತ ಅವ್ರು ಹೇಳ್ಕೊತಿದ್ದಾರೆ ಸರ್. ಆ ಪ್ರಕಾರ ನಾವು ಅವ್ರು ಹೇಳೋ ಮಾತಿಂದ ಇನ್ನೂವರೆಗೆ ಒಂದು ಓಟ್ ತಪ್ಪಿಸ್ದಂಗೆ ಸರ್ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಓಟ್ ಹಾಕೊಂತ ಇದ್ದೀರಿ ಸರ್ ಇನ್ನೂವರೆಗೆ ರೀ. ಈಗ ಹಿಂಗೂ ನಡೆಸ್ಕೊಂತಿದ್ರೆ ಸರ್ ನಾವು ನಮಗೆ ಅವ್ರ ಮೇಲೆ ಪ್ರೀತಿ ಇಡ್ಲಿಕ್ಕೆ ಆಧಾರ ಇರ್ಬೇಕಂದ್ರೆ ಅವರು ಸ್ವಲ್ಪ ನಮ್ಮ ಕಡೆ ಗಮನ ಇಟ್ಟಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತದೆ ಸರ್. ಒಂದು ಸ್ವಲ್ಪ ಆ ಥರ ಅವ್ರಿಗೆ ಪಾಪ ಗೊತ್ತಿಲ್ಲ ರೀ, ಆದರೂ ಅವ್ರಿಗೆ ಗೊತ್ತಾದಂಗೆ ಸ್ವಲ್ಪ ಖುಷಿ ನಮ್ಮ ಮೇಲೆ ಪಡಂಗೆ ಸರ್. ನೀವು ಸ್ವಲ್ಪ ದಯ ಮಾಡಿ ಸರ್ ಅವ್ರು ಸ್ವಲ್ಪ ಕಳಿಸ್ ತಿಳಿಸ್ರಿ ಸರ್. ಇಂಥಲ್ಲಿ ನಮ್ಮ ದಡ್ಡಿ ಅದಾವ ಅಂದರೆ ಪುಣ್ಯ ಆಕೆ ಸರ್, ನೀವ್ರ ಸ್ವಲ್ಪ ತಿಳಿಸಿದ್ರೆ ನಿಮ್ಗೆ ಪುಣ್ಯ ಬರ್ತೀವಿ ಸರ್. ಬೊಮ್ಮಾಯರು ಬಂದಿದ್ರಿ? ಬೊಮ್ಮಾಯರು ಸರ್ ಬಂದಿಲ್ಲರಿ ಇಲ್ಲಿಗೆ. ಮತ್ತು ನಿಮ್ಮ ಸಮಸ್ಯೆ ಅವ್ರಿಗೆ ಹೇಳ್ಕೊಂಡಿರಿ ಸಮಸ್ಯೆ ಹೇಳಕ್ಕೆ ಸರ್. ಅಲ್ಲಿ ನಮ್ಮ ಪಂಚಾಯತಿ ಅವ್ರ ಮೆಂಬರ್ಗಳು ಅವರು ಇವರು ಸ್ವಲ್ಪ ಮುಂದೆ ಮುಖಾಂತರ ಇರ್ತಾರಲ್ಲ ರೀ, ಅವ್ರಿಗೆ ಹೇಳೇನಿ ಸರ್. ಅವ್ರು ಯಾರೋ ಬಂದು ಅವ್ರಿಗೆ ತಿಳಿಸಿಲ್ಲ ರೀ. ಅವ್ರು ತಿಳಿಸಿದ್ರೆ ನೋಡ್ತಿದ್ದು ಬಿಡ್ತಿತ್ತು ದೇವ್ರಿಗೆ ಗೊತ್ತಿರೋ.